Radha Ramana. Tell him Martiro Shatriyaru. ನನಗೂ ಈ ಪ್ರಶ್ನೆಗಳು ಕಾಡ್ತಿದೆ ಮಾನ್ಸಿ, ಆದರೆ ಯಾವುದಕ್ಕೂ ಉತ್ತರ ಸಿಗ್ತಿಲ್ಲ. ಯಾರು ಹೀಗೆಲ್ಲ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಯಾರಿಗೇನು ದ್ವೇಷ ಇದೆ, ಒಂದು ಗೊತ್ತಾಗ್ತಿಲ್ಲ. ಮಾವ ಯಾಕೆ ಹಾಗಂದ್ರು, ಯಾಕೆ ಹಾಸ್ಪಿಟ್ಲಿಗೆ ಹೋಗುದೆ ಅಂತ ತಡೆದ್ರು, ಒಂದು ಗೊತ್ತಾಗ್ತಿಲ್ಲ. ಈ ಪ್ರಶ್ನೆಗೆಲ್ಲ ಅವರೇ ಉತ್ತರ ಕೊಡಬೇಕು. ಅವ್ರು ಬಾಯಿ ಬಿಡಲ್ಲ, ನಮಗೆ ಉತ್ತರ ಸಿಗಲ್ಲ ಅಷ್ಟೇ. ಉತ್ತರ ಕೊಡ್ಬೇಕಂದ್ರೆ ಅವ್ರು ಮೊದಲು ಮನೆಗೆ ಬರ್ಬೇಕಲ್ವಾ? ಆದ್ರೆ ಈಗ ಉತ್ತರ ಸಿಗೋಕ್ಕಿಂತ ಅವ್ರ ಮನೆಗೆ ಬರೋದು ಮುಖ್ಯ. ಅವನ ವಿಷಯದಲ್ಲಿ ಮಾವ ಯಾವತ್ತೂ ನನ್ನನ್ನು ತಡ್ತವ್ರಲ್ಲ. ಹಾಗಿರ್ಬೋದು, ಹೀಗಿರ್ಬೋದು, ಹಾಗೆ ಮಾಡು, ಹೀಗೆ ಮಾಡು ಅಂತ ಸೂಚನೆ ಕೊಡ್ತಾ ಇದ್ರು. ಆದ್ರೆ ಈಗ ಅವ್ರ ವರ್ತನೆನ ನನಗೆ ಅರ್ಥ ಆಗ್ತಿಲ್ಲ. ಇನ್ನೇನು ಅವನಿ ಸಿಕ್ಕೇ ಬಿಡ್ತಾಳೆ ಅಂತ ಇರುವಾಗ ಯಾಕೆ ಅವ್ರು ನಮ್ಮನ್ನು ತಡೆದ್ರು, ಯಾಕೆ ಹಾಸ್ಪಿಟ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ರು? ಬಹುಶಃ ಅವ್ರಿಗೆ ಅವನಿ ಮನೆಗೆ ಬರೋದು ಇಷ್ಟ ಇಲ್ವೋ ಏನೋ. ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಅವಳು ನಿಮಗೆ ಸಿಕ್ಕೇ ಸಿಗ್ತಾಳೆ ಅಂತ ನಿಮಗೆ ತಡೆಯಕ್ಕೆ ನೋಡಿರ್ಬೋದು. ಮಾನ್ಸಿ, ಮತ್ತೆ ಮತ್ತೆ ಅದನ್ನು ಹೇಳಬೇಡ. ಮಾವ ಅಪರಾಧಿ ಅಲ್ಲ, ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊ. ಮಾವ ನಮ್ಮನ್ನು ತಡೆಯಕ್ಕೆ ಬೇರೆನೆ ಕಾರಣ ಇದೆ. ಅಲ್ಲಿಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದರು. ಅಂದರೆ ಅವನಿ ತೊಂದರೆಯಲ್ಲಿದ್ದಾಳೆ ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತ? ರುದ್ರ ಯಾವುದೇ ಕಾರಣಕ್ಕೂ ಬಾಯಿ ಬಿಡಲ್ಲ, ಅದಂತೂ ಕನ್ಫರ್ಮ್. ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ. ಓ, ಅದ ವಿಚಾರ್ಸ್ ಹೇಳ್ತೀನಿ, ಬಟ್ ಡೋಂಟ್ ವರಿ, ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಾನು ಮಾತಾಡಬೇಕು. ಮಾತಾಡು. ಯಾರು ಬೇಡ ಅಂತ? ನಾನು ಮಾತಾಡಬೇಕು ಅಂದಿದ್ದು ನಿನ್ನ ಹತ್ರ, ಗೋಡೆ ಹತ್ರ ಅಲ್ಲ. ವಾಟ್ಸ್ ಯುವರ್ ಪ್ರಾಬ್ಲಮ್? ಮಾತಾಡಬೇಕಾಗಿದ್ದೆಲ್ಲ ಮಾತಾಡಾಯ್ತಲ್ಲ. ಡೀಲ್ ಕ್ಯಾನ್ಸಲ್ ಆದಮೇಲೆ ನಿನ್ನ ಜೊತೆ ನನಗೇನು ಮಾತು? ನನ್ನ ಟೈಮ್ ವೇಸ್ಟ್ ಮಾಡಬೇಡ, ಗೋ ಫ್ರಮ್ ಹಿಯರ್. ನನ್ನ ಪ್ರಶ್ನೆಗಳು ಮುಗ್ದಿಲ್ಲ, ನಾನು ಇನ್ನೂ ಏನೇನೋ ಕೇಳಬೇಕು. ಹಾಂ, ನೀನು ಏನೇನೋ ಪ್ರಶ್ನೆಗಳಿಗೆ ನಾನು